ಸಿನಿಮಾ ಕಾಟೇರ ದರ್ಶನ್ ಫ್ಯಾನ್ಸ್ಗೆ ತುಂಬಾ ಕ್ಯೂರಿಯಸ್ ಇದೆ ಈ ಸಿನಿಮಾ ಮೇಲೆ, ಎಷ್ಟು ಪೋರ್ಷನ್ ಆಗಿದೆ, ಇನ್ನೆಷ್ಟು ಪೋರ್ಷನ್ ಬಾಕಿ ಇದೆ, ಯಾವಾಗ ರಿಲೀಸ್ ಆಗ್ಬೋದು ಅನ್ನೋದು. ರಿಲೀಸ್ ಅದೆಲ್ಲನೂ ದರ್ಶನ್ ಸರ್ ಮತ್ತು ರಾಕ್ ಲೈನ್ ಸರ್ ಡಿಸಿಷನ್ ತೊಗೊತಾರೆ. ವಿ ಆರ್ ಆಲ್ಮೋಸ್ಟ್ ಫಿನಿಷಿಂಗ್ ಸಿನಿಮಾ, ಇದು ಆಲ್ಮೋಸ್ಟ್ ಫಿನಿಷ್ ಮಾಡ್ತಾಯಿದ್ವಿ, ಪೋಸ್ಟ್ ಪ್ರೊಡಕ್ಷನ್ ಪ್ಯಾರಲಾಗಿ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಒಂದು ಎರಡು ಮೂರು ಸಾಂಗ್ ಶೂಟ್ ಮಾಡಬೇಕು, ಒಂದು ಚಿಕ್ಕ ಪೋರ್ಷನ್ಸ್ ಟಾಕ್ ಇವಾಗೆಲ್ಲ ಮುಗಿಸ್ಕೋತೀವಿ, ಅದು ಬಿಟ್ಟರೆ ವಿ ಆರ್ ಥ್ರೂ ವಿತ್ ದ ಶೂಟಿಂಗ್. ಈ ವರ್ಷದಲ್ಲಿ ಪಿಕ್ಚರ್ ಬರಬೇಕು ಅಂತ ಫುಲ್ ಟ್ರೈ ಮಾಡ್ತಾಯಿದ್ದೀವಿ, ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ನಾವು ಇವಾಗಿರೋ ಸ್ಪೀಡಲ್ಲೆಲ್ಲ ನೋಡ್ತಿದ್ರೆ ಈ ವರ್ಷ ಎಷ್ಟು ಬೇಗ ಆಗುತ್ತೆ ಅಷ್ಟು ಪಿಕ್ ತರ್ಬೋದು ಅಂತ ಒಂದು, ಯಾಕಂದರೆ ಒಂದು ಹೀರೋ ಮತ್ತು ಒಂದು ಪ್ರೊಡಕ್ಷನ್ ಹೌಸ್ ಇಬ್ಬರು ಸಪೋರ್ಟ್ ಮಾಡಿದ್ರೆ ಒಂದು ಸಿನಿಮಾ ಎಷ್ಟು ಬೇಗ ಬೇಕಾದ್ರೆ ತರ್ಬೋದು ನಾವು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದರ್ಶನ್ ಸರ್ ಆ್ಯಂಡ್ ರಾಕ್ ಲೈನ್ ಸರ್, ಅಷ್ಟು ಸಪೋರ್ಟ್ ಮಾಡಿ ನನಗೆ ಈ ಸಿನಿಮಾ ಮಾಡಿಕೊಡ್ತಾಯಿರೋದು. ಸೊ 2023 ಕಾಟೇರ ಬರುತ್ತೆ ಅಂತ ನನ್ನ ನಂಬಿಕೆ. ನೋಡಿ, ನಿಮ್ಮ ನಿರ್ಮಾಪಕರು ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಆಗಿ ರಿವೀಲ್ ಮಾಡಿಬಿಟ್ಟಿದ್ದಾರೆ. ಅದೇ ಸ್ವಲ್ಪ ಹೆಚ್ಚು ಕಮ್ಮಿ ದಸರಾಗಿ ಬರೋಣ ಅಂದ್ಕೊಂಡಿದ್ದೀವಿ. ದರ್ಶನ್ ಅವ್ರಿಗೂ ಚಾಮುಂಡಿ ತಾಯಿ ಅಂದರೆ ಭಾಳ ಇಷ್ಟ. ಸೊ ಅದೊಂದು ಅಲ್ಲೊಂದು ಸಣ್ಣ ವೆಕೇಶನ್ ಇರುತ್ತೆ ಎಲ್ಲರಿಗೂ, ಆ ಟೈಮಲ್ಲಿ ಬರೋಣ ಅಂದ್ಕೊಂಡಿದ್ದೀವಿ. ಇದು ತುಂಬ ಆಪ್ಟ್ ಅದಕ್ಕೆ, ಯಾಕಂದರೆ ನವದುರ್ಗೆಯಲ್ಲಿ ತಾಯಿ ಚಾಮುಂಡಿನೂ ಒಬ್ರು, ಈ ಕಡೆ ಕಾಟೇರಮ್ಮನೂ ಒಬ್ರು, ಹಂಗಾಗಿ ಅಂತ ಒಂದು ಹೇಳ್ಕೊಂಡ್ರು. ಸೊ ಚಾನ್ಸಸ್ ಇದೆಯಾ ದಸರಾಗಿ ಬರೋದು? ವಿ ಆರ್ ವರ್ಕಿಂಗ್ ಆನ್ ಇಟ್. ಸೊ ಈಸ್ ಇನ್ ಹ್ಯಾಂಡ್ಸ್ ಆಫ್, ಬಿಕಾಸ್ ಈಸ್ ಅವ್ರ ಡಿಸ್ಟ್ರಿಬ್ಯೂಟರು ಪ್ರೊಡ್ಯೂಸರ್ ಎಲ್ಲ ಆಗಿರೋದ್ರಿಂದ ಅವ್ರಿಗೆ ಗೊತ್ತು ವಾಟ್ ಇಸ್ ದ ಬೆಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಅಂತ. ಆ್ಯಂಡ್ ನಾವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ, ಬಟ್ ಯು ನೆವರ್ ನೋ ಟೆಕ್ನಿಕಲ್ ಚಾಲೆಂಜಸ್ ಏನು ಬರುತ್ತೋ ಅಥವಾ ಏನು ಅಂತ ಗೊತ್ತಿರಲ್ಲ. ಸೊ ಅದೇ ಹೇಳಿದ್ರಲ್ಲ, ಒಂದು ಗೋಲ್ ಇಟ್ಕೊಂಡಂತೂ ಎಲ್ಲ ಟ್ರಾವೆಲ್ ಮಾಡ್ತಾಯಿದ್ವಿ. ಇನ್ ವಿಲ್ ಸಿ ವಾಟ್ ಬೆಸ್ಟ್ ಕ್ಯಾನ್ ಹ್ಯಾಪನ್. ಆ್ಯಸ್ ಅ ಡೈರೆಕ್ಟರ್ ಆಗಿ ಈಗ ಸಿನಿಮಾಗಳಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗಲಿ ಅಥವಾ ಮತ್ತೊಂದು ಬ್ಯಾರಿಯರ್ ಆಗಲಿ ಯಾವುದೂ ಇಲ್ಲ, ಕ್ವೆಶ್ಚನ್ ಕೇಳೋರಿಗೆ. ಸೊ ಯಾವುದು ಬ್ಯಾರಿಯರ್ಸ್ ಇಲ್ಲ. ಸೊ ದರ್ಶನ್ ಅವ್ರಿಗೆ ಅಪೋಸಿಟ್ ರೋಲಲ್ಲಿ ನಮ್ಮ ಜಗಪತಿ ಬಾಬು ಅವರು ಇರೋದ್ರಿಂದ, ಸೊ ಮಲಾಶ್ರೀ ಮಗಳು ಅಂದಾಗ ಬೇರೆ ಭಾಷೆಗಳವ್ರಿಗೂ ಕನೆಕ್ಟ್ ಆಗ್ತಾರೆ. ಮಲಾಶ್ರೀ ಮ್ಯಾಮ್ ಎವ್ರಿಬಡಿ ನೋಸ್ ಮಲಾಶ್ರೀ ಮ್ಯಾಮು. ಸೊ ಹಂಗಾಗಿ ರಾಕ್ ಲೈನ್ ಪ್ರೊಡಕ್ಷನ್ಸು ಎಲ್ಲ ಇಂಡಸ್ಟ್ರಿಗಳಿಗೂ ಗೊತ್ತಿರ್ತಕ್ಕಂಥ ಒಂದು ಬಿಗ್ ಪ್ರೊಡಕ್ಷನ್ ಹೌಸು. ಹಂಗಾಗಿ ದರ್ಶನ್ ಅವರ ಸಿನಿಮಾಗಳು ಬೇರೆ ಭಾಷೆಗಳಿಗೆ ಡಬ್ ಆಗಿ ಯೂಟ್ಯೂಬ್ಗಳಲ್ಲೆಲ್ಲ ಸಿಕ್ಕಾಬಟ್ಟೆ ವ್ಯೂಸ್ ಪಡ್ಕೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನೋಡೋದಾದರೆ, ಈಗ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇದೆ. ಸೊ ಇದನ್ನು ಬರೀ ಕನ್ನಡಕ್ಕೆ ಮಾಡ್ಬೇಕಂತಿದ್ರ ಅಥವಾ ಬೇರೆ ಭಾಷೆಗಳಿಗೂ ವಿಸ್ತರಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರ? ಐ ಥಿಂಕ್ ಅದನ್ನು ತುಂಬ ಶಾರ್ಟ್ಲಿ ನಾವು ಅದು ಡಿಸಿಷನ್ ತಗೋತೀವಿ. ಪ್ರಿಪ್ರೇಷನ್ ವರ್ಕ್ ಅಂತೂ ಇದೆ, ಎಲ್ಲ ಲ್ಯಾಂಗ್ವೇಜಸ್ಗೂ ಮಾಡೋ ಥರದಲ್ಲೇ ಪ್ರಿಪ್ರೇಷನ್ ಅಂತೂ ಇದೆ. ಬಟ್ ಇದೇನು ಅಂದರೆ ಇದರದ್ದು ಖುಷಿನೇ ತುಂಬ ನಮ್ಮ ಮಣ್ಣಿನ ಸಿನಿಮಾ ಇದು, ನಮ್ಮ ನೇಟಿವಿಟಿ ಸಿನಿಮಾ. ಆ್ಯಂಡ್ ಇವತ್ತು ಕೂಡ ಅಷ್ಟೇ, ಪ್ಯಾನ್ ಇಂಡಿಯಾದಲ್ಲಿ ಹಿಟ್ಟಾಗಿರೋದೆಲ್ಲನೂ ಆ ಥರ ಒಂದು ನಮ್ಮ ಮಣ್ಣಿಂದು ಅಂತ ಅನ್ಸ್ಕೊಂಡಾಗಲೇ ಹಿಟ್ಟಾಗಿರೋದು, ತುಂಬ ಏನು ಅದಕ್ಕೆ ಅಂತ ಮಾಡಿದಾಗ ವರ್ಕ್ ಆಗಿರಲ್ಲ. ಎಷ್ಟೊಂದು ಸತಿ ಅಲ್ಲಿರೋ ಜನ ಕೂಡ ಅವ್ರ ಭಾಷೆಯಲ್ಲಿ ನಮ್ಮ ಸಿನಿಮಾ ನೋಡೋಕೆ ಇಷ್ಟಪಡ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಇದು 100% ಆ ಜಾನರ್ಗೆ ಸೇರುವಂಥದ್ದು. ಸೊ ಪ್ರಿಪೇರ್ ಅಂತೂ ಆಗಿದ್ದೀವಿ. ಅಗೇನ್ ಪ್ರೊಡಕ್ಷನ್ ಹೌಸು ಅವ್ರು ಕಾಲ್ ತಗೋತಾರೆ ಇದೆಷ್ಟು ಲ್ಯಾಂಗ್ವೇಜಸ್ ರಿಲೀಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಪ್ರಿಪೇರ್ ಅಂತೂ ಆಗಿದ್ದೀವಿ ಅದಕ್ಕೆ.